ಓಕೆ, ಈಗ ಏನ್ ಅಡಿಗೆ ಮಾಡ್ತಿದ್ದೀರಿ? ಈಗ ರಸಬಾಳೆ ಅಂತ ಒಂದು ಸ್ವೀಟ್. ರಸಬಾಳೆ, ಓಕೆ. ನಮ್ಮಮ್ಮ ಮಾಡ್ತಾರೆ, ಅದಕ್ಕೆ ನಾನು ಸ್ವಲ್ಪ ಹೆಲ್ಪ್ ಮಾಡ್ಕೋಣ ಅಂತ. ಅಲ್ಲಿ ಕೂತ್ಕೊಂಡಿರಕ್ ಆಗಲ್ಲ ನಂಗೆ. ಅದೇ ಮಾತು ಜಾಸ್ತಿ, ಕೆಲಸ ಶುರು ಮಾಡೋಣ. ಉದ್ದಿನ ಬೇಳೆ, ಹಾಲು, ಕೋವಾ, ಒಣದ್ರಾಕ್ಷಿ, ಏಲಕ್ಕಿ ಪುಡಿ, ಸಕ್ಕರೆ ಪಾಕ, ಆಪಲ್ ಎಸೆನ್ಸ್, ಆಮೇಲೆ ಎಣ್ಣೆ. ಓಕೆ, ಶುರು ಮಾಡೋಣ. ಶುರು ಮಾಡೋಣ. ಫಸ್ಟ್ ಉದ್ದಿನ ಬೇಳೆನ ಗ್ರೈಂಡ್ ಮಾಡ್ಕೊಬೇಕು. ಹರೀಶ್ ಅವರೇ ತಗೊಳ್ಳಿ, ಹೆಲ್ಪ್ ಮಾಡಿ ಅಮ್ಮಗೆ. ಕೊಡಿ ಕೊಡಿ. ಫಸ್ಟ್ ಟೈಮ್ ಅನ್ಸುತ್ತೆ ನಾವಿಬ್ರು ಒಟ್ಟಿಗೆ ಅಡುಗೆ ಮಾಡ್ತಾ ಇರೋದು, ಹೊಸ ರುಚಿ ಮಾಡ್ತಾ ಇರೋದು. ಕನ್ನಡ ರಾಜ್ಯೋತ್ಸವದ ವಿಶೇಷ ಸಂಚಿಕೆ ಇದು, ಖಂಡಿತವಾಗ್ಲೂ ನಿಮ್ಮ ನೆನಪಿನಲ್ಲಿ ಉಳಿಯುತ್ತೆ. ನೀರ್ ಹಾಕೊಳ್ದೆ ರುಬ್ಬೇಕಲ್ವಾ? ಹಾ, ನೀರ್ ಹಾಕೊಳ್ದಿರ ರುಬ್ಬೇಕು. ಆಗಿದೆ ಅಲ್ವಾ? ಹಾ, ಆಗಿದೆ. ಒಲೆ ಹಚ್ತೀರಾ ಹರೀಶ್? ಅಲ್ಲ, ಫಸ್ಟ್ ಇದನ್ನ ಹಾಕೊಂಡ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಆಮೇಲೆ ಹಾಲ್ ಕಾಯ್ಸಕ್ ಇಡೋಣ ಫಸ್ಟ್. ಇವಾಗ ಹಾಲ್ ಕಾಯ್ಸಕ್ ಇಡ್ಬೇಕು. ಹಾಲ್ ಚೆನ್ನಾಗ್ ಕಾಯೋಷ್ಟೊತ್ತಿಗೆ ಈ ಉದ್ದಿನ ಬೇಳೆ ರುಬ್ಬಿರೋದನ್ನ ಮತ್ತೆ ಹಾಕೋವ. ಕೋವಾ ಇದೆಯಲ್ಲ, ಹಾಲ್ ಕೋವಾ. ಇದ್ರ ಜೊತೆಯಲ್ಲಿ ಸ್ವಲ್ಪ ಏಲಕ್ಕಿ. ಹರೀಶ್, ಆಗ್ಲೇ ನೀವು ಗನ್ ಬಗ್ಗೆ ಹೇಳ್ತಿದ್ರಿ, ಗನ್ ಚಿತ್ರದಲ್ಲಿ ಯಾರ್ಯಾರು ಪಾತ್ರ ವಹಿಸಿದ್ದಾರೆ ಅಂತ ಹೇಳಿದ್ರಿ. ಚಿತ್ರದ ಹೈಲೈಟ್ಸ್ ಅನ್ನ ನಮಗೆ ಹೇಳಿ. ಚಿತ್ರದ ಹೈಲೈಟ್ ಅಂತಂದ್ರೆ, ಇದು ಸಾಮಾನ್ಯ ರೋಡ್ ಸೈಡ್ ಸಿಗುವಂತ ಹುಡುಗನ ಕತೆ. ಈಗ ನಾವು ನೋಡಿರ್ತೀವಿ, ಒಬ್ಬ ಸರ್, ನಾನು ಬಡವ ಸರ್, ನಾನು ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ ಸರ್, ಒಂದು 500 ರೂಪಾಯಿ ಕೊಡಿ ಸರ್, ನನ್ನ ಅಪ್ಲಿಕೇಶನ್ ತಗೋಬೇಕು ಅಂತ ಕೇಳ್ತಾರಲ್ಲ, ಆ ತರ ಹುಡುಗ. ಇವ್ನ್ ಯಾಕೆ ಆ ತರ ಇದ್ದಾನೆ, ಇವ್ನ 500 ರೂಪಾಯಿ ಏನಕ್ಕೆ ಕೇಳ್ತಾನೆ ಈ ತರದ? ಇವ್ನ 500 ರೂಪಾಯಿ ಕೊಟ್ರೆ ಇವ್ನ ಏನ್ ಮಾಡ್ತಾನೆ, ಹೋಗಿ ಎಣ್ಣೆ ಹಾಕೊಂಡ್ಬಿಡ್ತಾನೆ. ಈ ಎಣ್ಣೆ ಇಲ್ಲ, ಆ ಎಣ್ಣೆ ಹಾಕೊಂಡ್ಬಿಡ್ತಾನೆ. ಅದಕ್ಕೆ ಈ ಪಾತ್ರಕ್ಕಾಗಿನೇ ನೋಡಿ ಎಕ್ಸ್ಟ್ರಾ ಒಂದ್ ಸ್ವಲ್ಪ ಕೂದಲು ಜಾಸ್ತಿ, ಗಡ್ಡ ಅಲ್ಲ. ಈಗ ಶೋಕ್ ಬರ್ತಾನೆ, ನಮ್ಮಮ್ಮ ಗಡ್ಡ ಬಡ್ಸುತ್ತಂತ ಹೇಳ್ತಿದ್ರೆ. ಸೊ ಈ ತರ ಒಬ್ಬ ಕ್ಯಾರೆಕ್ಟರ್, ಇವ್ನ್ ಯಾಕೆ ಈ ತರ ಇದ್ದಾನೆ, ಇವನ್ ಜೀವನದಲ್ಲಿ ಏನೇನಾಗುತ್ತೆ, ಗನ್ ಅನ್ನೋದು ಇವನ್ ಜೀವನದಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ, ಆಮೇಲೆ ಗನ್ ಇಂದಾಗಿ ಇವನ್ ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲೂ, ಚಿಕ್ಕ ವಯಸ್ಸಾಗಿರ್ಬೋದು ಅಥವಾ ಅವ್ನ ವಯಸ್ಸ ಈಗಿನ ಪರಿಸ್ಥಿತಿಯಲ್ಲಿ ಇರ್ಬೋದು, ಯಾವ ತರ ಅವನ ಲೈಫ್ ನ ಚೇಂಜ್ ಮಾಡ್ತಾ ಹೋಗುತ್ತೆ, ಸನ್ನಿವೇಶಗಳು ಯಾವ ರೀತಿ ಅವನ್ನ ಬದಲಾಯಿಸುತ್ತೆ ಅನ್ನೋದೇ ಗನ್ ವಿಶೇಷ. ಈ ಎಣ್ಣೆ ವಿಷಯ ಬಂದಾಗ, ನಮ್ಮ ಯೋಗರಾಜ್ ಭಟ್ರು ಒಂದು ಹಾಡು ಬರೆದಿದ್ರು, ಎಣ್ಣೆ ಯಾರು ಕಂಡು ಹಿಡಿದ್ರು ಗೊತ್ತಿದ್ದವರು ಹೇಳ್ರಪ್ಪ ಅಂತ. ಸೊ ಫಸ್ಟ್ ಲೈನ್. ಸೊ ಈ ತರದ್ದು ಒಂದು ಯೂಸ್ ಮಾಡ್ಕೊಂಡು ಪ್ರತಿಯೊಂದು ಎಲಿಮೆಂಟ್ಸ್ ಅನ್ನು ತುಂಬಾ ಕೇರ್ಫುಲ್ ಆಗಿ ಮಾಡಿದೀವಿ. ಕವಿರಾಜ್ ಅವರು ಇರ್ಬೋದು, ಕೆ ಕಲ್ಯಾಣ್ ಅವರು, ವಿ ಮನೋಹರ್ ಅವರು, ಎಲ್ಲರೂ ಒಂದು 6 ಹಾಡಿದೆ, 6 ಜನ ಲಿರಿಕ್ ರೈಟರ್ಸ್ ಬರೆದಿದ್ದಾರೆ. ಸೊ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ನಮ್ಮ ಟಾಕಿ ಪೋರ್ಷನ್ಸ್ ಎಲ್ಲ ಫಿನಿಶ್ ಆಗಿದೆ, ಇನ್ನು ಸಾಂಗ್ಸ್ ಒಂದು ಮಾತ್ರ ಬ್ಯಾಲೆನ್ಸ್ ಇದೆ. ಇವಾಗ ಅದನ್ನ ಉಂಡೆ ತರ ಅದನ್ನ ಉಂಡೆ ಮಾಡ್ಕೋಬೇಕಾ? ಅದನ್ನ ಸ್ವಲ್ಪ ಎಣ್ಣೆ ಹಾಕಿ. ಎಣ್ಣೆ ಹಾಕ್ಲಾ? ಈಗ ಇದನ್ನ ಉಂಡೆ ಕಟ್ಕೋಬೇಕಲ್ವಾ? ಇದನ್ನ ಚಿಕ್ ಚಿಕ್ಕದಾಗ ಹಾಕ್ಬೋದು. ಇದ ಉಂಡೆ ಮಾಡ್ಕೊಳ್ಬೋದು. ಇದು ದ್ರಾಕ್ಷಿ ಹಾಕಿ. ದ್ರಾಕ್ಷಿ ಹಾಕದ? ಅದ್ ಸ್ವಲ್ಪ ದ್ರಾಕ್ಷಿ ಹಾಕಿ, ಒಣ ದ್ರಾಕ್ಷಿ. ಒಣ ದ್ರಾಕ್ಷಿ ಮಿಕ್ಸ್ ಮಾಡ್ಕೊಂಡ್ರೆ ನೋಡಕ್ ಚೆನ್ನಾಗಿರುತ್ತೆ, ತಿನ್ನಕ್ಕೂ ಚೆನ್ನಾಗಿರುತ್ತೆ. ಅದು ಫ್ರೈಮ್ ಒಂದ್ 4-5 ಹಾಕೋದು ಒಂದೇ ತರ. ಫ್ರೈ ಆಗ್ಬೇಕು, ಫ್ರೈ ಆಗ್ಬೇಕು, ಇಲ್ಲಾಂದ್ರೆ ಅಂಟ್ಕೊಳತ್ತೆ. ನಿಧಾನವಾಗಿ ತಿರುಗಿಸ್ಬೇಕು ಒಂದೊಂದೇ. ಇವಾಗ ಇದಾಗಿದೆ, ಇದನ್ನ ತೆಗೆದ್ಬಿಟ್ಟು ಸಕ್ಕರೆ ಪಾಕದಲ್ಲಿ ಹಾಕು. ಸಕ್ಕರೆ ಪಾಕದಲ್ಲಿ ನೆನೆಸಿ ಅದಾದ ನಂತರ ಹಾಲಲ್ಲಿ ಒಂದು 10 ನಿಮಿಷ ನೆನೆಸಿಟ್ರೆ ತುಂಬಾ ಟೇಸ್ಟ್ ಬರುತ್ತೆ ಅಂತ ನಮ್ಮಮ್ಮ ಹೇಳ್ತಾ ಇರ್ತಾರೆ. ಏನ್ ಮಾಡ್ಬೇಕು ಇದನ್ನ? ಪಾಕ್, ಸಕ್ಕರೆ ಪಾಕದಲ್ಲಿ ನೆನೆಸ್ಬೇಕು. ಇಲ್ಲಿ ಸಕ್ಕರೆ ಪಾಕದಲ್ಲಿ ಇದು ಊರ್ಕೊಂಡಿರೋದೆಲ್ಲ ಫ್ರೈ ಮಾಡಿದೆಲ್ಲ ಹಾಕೋದು. ಇದನ್ನ ನೆನೆಸ್ಬೇಕು. ಇದನ್ನ ನೆನೆಸಿದ್ದನ್ನ ಹಾಲ್ಗೆ ಹಾಕ್ಬೇಕು. ಇದೊಂದು 2 ನಿಮಿಷ ನೆನಿಬೇಕಲ್ವಾ? ಹರೀಶ್, ಆಕ್ಚುಲಿ ಒಂದು ಸುವರ್ಣಾವಕಾಶ, ನಿಮಗೆ ಸುವರ್ಣಾವಕಾಶ. ಏನ್ ಹೇಳಿ ಬಿಡಿ ಮ್ಯಾನ್. ಈಗ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ರುಚಿ ಅಭಿರುಚಿಗೆ. ಸಾಕಷ್ಟು ಜನ ಹೆಣ್ಮಕ್ಳು ಈ ಕಾರ್ಯಕ್ರಮನ ನೋಡ್ತಾ ಇದಾರೆ. ಅವ್ರಿಗೆಲ್ರಿಗೂ ಗೊತ್ತಾಗಿದೆ ನೀವು ಒಳ್ಳೆ ಅಡುಗೆನೂ ಮಾಡ್ತೀರಾ ಅಂತ, ಪ್ರೂವ್ ಮಾಡ್ತಿದ್ದೀರಾ. ಇದಕ್ಕೂ ಮುಂಚೆ ಒಳ್ಳೆ ನಟ, ತುಂಬಾ ಫ್ರೆಂಡ್ಲಿ ಗೈ ಅಂದ್ರೆ ತುಂಬಾ ಸಹ ಜೀವಿ, ತುಂಬಾ ಚೆನ್ನಾಗಿ ಮಿಂಗಲ್ ಆಗ್ತೀರಾ.
ನಿಮ್ ಬಗ್ಗೆ ಎಲ್ಲಾ ಒಳ್ಳೆ ಕ್ವಾಲಿಟೀಸ್ ಇದೆ, ನಾನು ಅದಕ್ಕೆ ಗ್ಯಾರಂಟಿ ಕೊಡ್ತೀನಿ. ಸೊ ಮದ್ವೆ ಯಾವಾಗ ಆಗ್ತಿದ್ದೀರಾ ಹೇಳಿ, ಯಾವಾಗ ಮದ್ವೆ ಊಟ ಹಾಕಿಸ್ತೀರಿ? ಊಟ ಆದ್ರೆ ಈಗ ರೆಡಿ ಮಾಡೋಣ ಬನ್ನಿ, ಮಾಡ್ಕೊಟ್ಬಿಡ್ತೀನಿ ನಿಮಗೆ ಊಟ ತಾನೇ. ಮದ್ವೆ ಅಲ್ಲ, ನಾನು ಯಾವಾಗ್ಲೂ ನಮ್ಮ ತಾಯಿ ಅದೇ ಇವತ್ತಿಗೂ ಅದೇ ಕೇಳ್ತಾ ಇರ್ತಾರೆ, ದಿನ ಅದೇ ಕೇಳೋದು, ಮದ್ವೆ ಯಾವಾಗ ಮಾಡ್ಕೋತೀಯಪ್ಪ ಅಂತ. ನಾನು ಈ ತರದ ಒಂದು ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು, ಒಬ್ಬ ನಿರ್ದೇಶಕನಾಗಬೇಕು, ಒಂದು ಒಳ್ಳೆ ನಟ ಅಂತ ಹೆಸರು ಮಾಡ್ಕೋಬೇಕು, ಅದಾದ ನಂತರ ಪರ್ಸನಲ್ ಲೈಫ್ ಕಡೆ ಗಮನ ಕೊಡೋಣ ಅಂತ ಹೇಳಿ. ಈಗ ಬಿಡಂಗ್ ಕಾಣೆ, ಮೋಸ್ಟ್ಲಿ ಗನ್ ಆದ್ಮೇಲೆ ನಮ್ಮಅಮ್ಮ ಫೈರ್ ಮಾಡಿಸ್ಬಿಡ್ತಾರೆ. ಬಟ್ ಅದೇ ಹೆಣ್ಮಕ್ಳು ನೋಡಿ ನನಗೆ ಅಡುಗೆ ಬರುತ್ತೆ ಅಂತ ಗೊತ್ತಾಗ್ಬಿಟ್ರೆ ಕಷ್ಟ, ಆಮೇಲೆ ನೀವೇ ಮಾಡಿ ಅಂತಂದ್ರೆ ಕಷ್ಟ. ಅಷ್ಟೆಲ್ಲ ಮೋಸ ಇರಲ್ಲ ಹೆಣ್ಮಕ್ಳು. ಯಾವಾಗಾದ್ರೂ ಅಪರೂಪಕ್ಕೆ ಹಬ್ಬ ಹರಿದಿನಕ್ಕೆ ಅಂದ್ರೆ ಭಾನುವಾರ ಒಂದಿನ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿ, ದಿನ ಹಬ್ಬ ಮಾಡೋಣ ಅಂತಂದ್ರೆ ಕಷ್ಟ ಆಗ್ಬಿಡುತ್ತೆ. ಮನೆ ಎಂದಿದೆ ಅಲ್ವಾ? ಹೌದಾ? ಇದನ್ನ ತಗ್ನಿ, ಈ ಹಾಲಲ್ಲಿ ಹಾಕ್ಬಿಡೋಣ. ಹಾಲು ಹಾಲೆಲ್ಲ ಒಂದಲ್ಲ. ಈಗ ಹರೀಶ್ ರಾಜ್ ಅವರು ಹಾಲ್ಗೆ ಬಾದಾಮಿ ಪುಡಿ ಆ ತರದೇನು ಹಾಕಿಲ್ಲ ಅಲ್ವಾ? ಅವಶ್ಯಕತೆ ಇಲ್ವಾ? ನಿಮ್ಮ ರುಚಿಗೆ ತಕ್ಕಂತೆ ಒಂದ್ ದಿವಸ ಇದ್ ಮಾಡ್ಕೊಂತೀನಿ, ಒಂದ್ ದಿವಸ ಬಾದಾಮಿ ಹಾಕಿರೋದ್ ಮಾಡ್ಕೊಳ್ಳಿ. ಅಂದ್ರೆ ನಮ್ಗೆ ಹೇಗ್ ಬೇಕು ಹಾಗೆ, ನಮ್ಮ ಸ್ವಾದಾನುಸಾರ ಅಲ್ವಾ? ಈಗ ನೀವು ಬರೀ ಹಾಲಲ್ಲಿ ಹಾಕ್ತಿದ್ದೀರಿ. ಹೌದು, ಹಾಲ್ಗೊಂಚೂರ ಹಾಕೋದು ಆ ಪರಿಮಳ ಬಂತಿದ್ರೆ. ಈಗ ಎಸೆನ್ಸ್ ಹಾಕ್ಬೇಕಾ? ಇಲ್ಲ, ಇದನ್ನ ಸರ್ವಿಂಗ್ ಬೌಲ್ ತಗೊಳ್ಳಿ ಹೇಳ್ತೀನಿ. ತಗೊಳ್ಳಿ, ಇದನ್ನ ಒಂದ್ 10 ಮಿನಿಟ್ಸ್ ನೆನೆಸಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್. ಓಕೆ, ಅದಾದ ನಂತರ ಈ ತರ ಹಾಕೊಂಡು ಇದನ್ನ ಸರ್ವ್ ಮಾಡೋ ಟೈಮ್ಗೆ ಇದನ್ನ ಚೂರು ಎಸೆನ್ಸ್, ಆಪಲ್ ಎಸೆನ್ಸ್ ಮೇಲೆ ಸ್ವಲ್ಪ ಆಪಲ್ ಎಸೆನ್ಸ್. ಹೌದು, ಗಮ್ ಅಂತ ಇರುತ್ತೆ. ಬೇಕಾದ್ರೆ ನಾವು ವೆನಿಲಾ ಎಸೆನ್ಸ್ ಅಥವಾ ರೋಸ್ ಎಸೆನ್ಸ್ ಆ ತರದ್ದು ಬಳಸಬಹುದಲ್ವಾ? ಹೌದು, ಯಾವ್ದು ಬೇಕಾದ್ರೂ ಹಾಕೋಬಹುದು. ಓಕೆ, ರಸಬಾಳೆ ರೆಡಿ. ಥ್ಯಾಂಕ್ ಯು. ರುಚಿಕರವಾದ ಸ್ವಾದಿಷ್ಟಕರವಾದ ರಸಬಾಡೆ ಸಿದ್ಧವಾಯಿತು. ರಸಬಾಡೆ ಬೇಕಾಗುವ ಸಾಮಗ್ರಿಗಳು: ಉದ್ದಿನಬೇಳೆ, ಹಾಲು, ಖೋವಾ, ಒಣದ್ರಾಕ್ಷಿ, ಏಲಕ್ಕಿ ಪುಡಿ, ಸಕ್ಕರೆ ಪಾಕ, ಆಪಲ್ ಎಸೆನ್ಸ್ ಮತ್ತು ಎಣ್ಣೆ. ಮಾಡುವ ವಿಧಾನ: ಬಾಣಲೆಗೆ ರುಬ್ಬಿದ ಉದ್ದಿನಬೇಳೆ, ಖೋವಾ, ಏಲಕ್ಕಿ ಪುಡಿ, ದ್ರಾಕ್ಷಿ ಹಾಕಿ ಕಲಸಿ ಉಂಡೆ ಕಟ್ಟಿ ಕಾದ ಎಣ್ಣೆಯಲ್ಲಿ ಕರಿದು ಸಕ್ಕರೆ ಪಾಕದಲ್ಲಿ ಹಾಕಿ ಕಾಯಿಸಿದ ಹಾಲಿನಲ್ಲಿ ಅದ್ದಿ ಒಂದು ಬಟ್ಟಲಿಗೆ ಹಾಕಿಕೊಂಡು ಅದರ ಮೇಲೆ ಆಪಲ್ ಎಸೆನ್ಸ್ ಹಾಕಿದ್ರೆ ರಸಬಾಳೆ ಸವಿಯಲು ಸಿದ್ಧ.